ಅಕಸ್ಮಾತ್ ಇಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೆ ಆದ್ರೆ ಸಂಪುಟ ವಿಸ್ತರಣೆನೋ ಅಥವಾ ಪುನರ್ರಚನೆನೋ ಇವೆರಡರಲ್ಲಿ ಒಂದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಯಾರು ಸಂಪುಟಕ್ಕೆ ಇನ್ನಾಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಪ್ರಮುಖವಾಗಿ ಮೇನ್ ಆಗಿ ಎಂಟಿಬಿ ನಾಗರಾಜ್ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಆರ್ ಶಂಕರ್ ಅವರಿಗೆ ಭರವಸೆಯನ್ನ ಕೊಟ್ಟಿರುವಂತದ್ದು ಅದರಲ್ಲಿ ಮುನಿರತ್ನ ಅವರಿಗೂ ಕೂಡ ಎಲೆಕ್ಷನ್ ಟೈಮ್ ಅಲ್ಲಿ ಭರವಸೆಯನ್ನ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಮಂತ್ರಿ ಸ್ಥಾನಕ್ಕೋಸ್ಕರನೇ ಬಿಜೆಪಿಗೆ ಬಂದಿದ್ದು ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಮೂರು ಜನಕ್ಕೆ ಸಿಗುವಂತ ಸಾಧ್ಯತೆ ಇದೆ ಅದರ ಜೊತೆ ಜೊತೆಗೆ ಸಿಪಿ ಯೋಗೇಶ್ವರ್ 100ಕ್ಕೆ 100% ಆಗ್ತಾರೆ ಅಂತ ಯಡಿಯೂರಪ್ಪನವರೇ ಹೇಳಿದ್ರು ಸೋ ಅವರು ಒಬ್ಬರು ಇದ್ದಾರೆ ಇನ್ನೊಂದು ಕಡೆ ಉಮೇಶ್ ಕತ್ತಿ ಅವರು ಯಾವಾಗಲೂ ಕೂಡ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅಂದ್ರೆ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಅವರಿಗೆ ಸಿಗುವಂತ ಸಾಧ್ಯತೆ ಇದೆ ಅದರ ಜೊತೆ ಜೊತೆಗೆ ಅರವಿಂದ ಲಿಂಬಾವಳಿ ಅವರ ಹೆಸರು ಕೂಡ ಇದೆ ಈ ಆರು ಹೆಸರು ಪ್ರಮುಖವಾಗಿದೆ ಈಗ ಸದ್ಯಕ್ಕೆ ಖಾಲಿ ಇರುವಂತ ಸಚಿವ ಸ್ಥಾನಗಳ ಸಂಖ್ಯೆ 7 ಸಂಪುಟ ವಿಸ್ತರಣೆ ಅಂತ ಇವರ ಗ್ರೀನ್ ಸಿಗ್ನಲ್ ಕೊಟ್ರೆ ಈ ಆರು ಜನ संपुट के सेरुवंत साध्यते अकस्मात पुनर्रचने अनुवंत विचार के संबंध पट्टंते ग्रीन सिग्नल कोट्रे आव इन्नोंदु 4 जन सचिवरन्न कैबिडुवंत साध्यते इदे अदरल्ली प्रमुखवागि केळि बर्ता इरुवंतद्दु सीसी पाटील शशिकला जोल्ले प्रभु चौहान आगे नागेंद्र अवरु सारी नागेश अवरु सो हीगागि यारन्न कैबिडतारे पुनर्रचन सदर्भली अवंत प्रश्ने इन उत्तर सिग्बेकागिरुवंतदु बट नोडबेकु यार यारिगे अदृष्ट कुलायिसुत्ते अंत ना यडियूरप्पनवरु भरवसेयन्न कोट्टिरुव रीतियल्ले वलसिग शासकरुगळिगे इल्ली ई बारी अदृष्ट वलियुत्त अन्नोदन्न काद नोडबेकागिदे ಇದೊಂದು ಚಿಕ್ಕ ಬ್ರೇಕ್ ಬ್ರೇಕ್ ತಗೊಳ್ಳೋಕ್ಕೂ ಮುಂಚೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ ಈ ಸೋಂಕಿನ ವಿರುದ್ಧ ಎಲ್ಲರೂ ಕೂಡ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ ಎಲ್ಲರೂ ಕೂಡ ಸುರಕ್ಷಿತರಾಗುವವರಿಗೆ ಎಂಬ ಘೋಷ ವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗಿದೆ